ಮಧುಗಿರಿ ತಾಲೂಕಿನಲ್ಲಿ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸರಳ ವಿವಾಹ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣನವರು ಮಾತನಾಡಿದರು. ಅಂಬೇಡ್ಕರ್ ಪ್ರತಿಮೆ ಮುಂದೆ ಸರಳ ವಿವಾಹ ನಡೆಯುತ್ತಿದೆ ಎಂದರೆ ಸಂತೋಷಕರವಾದ ವಿಷಯ. ಇದು ಮುಂದಿನ ಪೀಳಿಗೆಗೆ ಹೊಸ ರೂಪ ತರುತ್ತದೆ ಮತ್ತು ಮುಂದಿನ ಯುವಕರಿಗೆ ವರ. ಇದಕ್ಕೆ ಮಂಜುನಾಥ್ ಮಾರ್ಗದರ್ಶನರಾಗಿದ್ದಾರೆ. ಅಂಬೇಡ್ಕರ್ ಪ್ರತಿಭೆಗೋಸ್ಕರ ಹಲವಾರು ಸಂಘಟನೆಗಳು ಹೋರಾಟ ಮಾಡಿದ್ದರು. ಆ ಹಿನ್ನೆಲೆಯಲ್ಲಿ ಎಲ್ಲರ ಸಹಕಾರದಲ್ಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಕೆಂಚಮಾರಣ್ಣ, ತಿಮ್ಮರಾಯಪ್ಪ, ಇಒ ದೊಡ್ಡಸಿದ್ದಯ್ಯ, ಡಿಟಿ ವೆಂಕಟೇಶಯ್ಯ, ಕೈಗಾರಿಕೋದ್ಯಮಿಗಳ ಸಿದ್ದಾಪುರ ಸಂಜೀವಣ, ಡಿಎಸ್ಎಸ್ ಕಳಿಮಯ್ಯ, ಡಿಎಸ್ಎಸ್ ಬಾಲಕೃಷ್ಣ, ಐಡಿಹಳ್ಳಿ ವಕೀಲರು, ನರಸಿಂಹಮೂರ್ತಿ, ದೊಡ್ಡ ಹೊಸಳ್ಳಿ ಮೂರ್ತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ನರಸಿಂಹಮೂರ್ತಿ. ಅಂಬೇಡ್ಕರ್ ಅವರ ಸಮ್ಮುಖದಲ್ಲಿ ಈ ಒಂದು ವಿವಾಹ ಇವತ್ತು ಏರ್ಪಟ್ಟಿದೆ. ನೀವು ನಾವು ಎಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ. ಇಂತಹ ಒಂದು ವಿವಾಹದ ಕಾರ್ಯವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂತ ನಂಜೇಶ್ ಪ್ರಬುದ್ಧ ಇವರು ಕೂಡ ಬಹಳ ಸಕ್ರಿಯವಾಗಿ ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಕೂಡ ಈ ಒಂದು ವಿವಾಹದ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಮಂಜು ನನಗೆ ಬಂದು ಈ ಮದುವೆ ಬರ್ಬೇಕಾಗೋಣ ಅಂತ ಕರೆದ್ರು. ಎಲ್ಲಪ್ಪ ಮದುವೆ ಅಂದ್ರೆ ನಾನು ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಾಡ್ಕೊಳ್ತೇನೆ. ಕೆಲವು ಯುವಕರಲ್ಲಿ ಸರಳ ವಿವಾಹ ಮತ್ತೆ ಈ ರೀತಿಯ ಒಂದು ಹೊಸ ಚಿಂತನೆಯನ್ನ ಮೂಡಿಸ್ತಕ್ಕಂತ ಪ್ರಯತ್ನ ಮಂಜೂರ್ ಅವರು ಕೂಡ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಸಹಕರಿಸಿರ್ತಕ್ಕಂತ ಅವರ ಪತ್ನಿಯು ಕೂಡ ಅಷ್ಟೇ ಒಂದು ಸರಳತೆ ಮತ್ತೆ ಇಂತಹ ವಿಧಿವಿಧಾನಗಳಿಗೆ ಒಪ್ಪತಕ್ಕಂತ ಮನಸ್ಥಿತಿ. ಯಾಕೆಂದ್ರೆ ಈ ಅಮ್ಮ ಸಹಕರಿಸಿಲ್ಲ ನನ್ನ ಆಗೋದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಆ ಅಮ್ಮನ ಸಹಕಾರನು ಕೂಡ ಇದಕ್ಕೆ ಅತಿ ಅವಶ್ಯ. ಆ ಸಹಕಾರವನ್ನು ಕೂಡ ನೀಡಿದರೆ ಅವ್ರಿಗೂ ಕೂಡ ನಾನು ಮಂಜು ಅವರಿಗೆ ಅವರ ಧರ್ಮಪತ್ನಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆದಿದ್ದೆ. ಇದಕ್ಕೆ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ಯುವಕರಿಗೆ ಅವರು ಮಾರ್ಗದರ್ಶಕರು ಅಂತಂದು ಕೂಡ ಹೇಳಿದ್ರೆ ತಪ್ಪಾಗಲಿಲ್ಲ. ಮುಂದಿನ ಯುವಕರು ನಾವು ಕೂಡ ಇದೇ ರೀತಿ ಸರಳ ವಿವಾಹ ಮತ್ತೆ ಒಂದು ಹೊಸತನವನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂತ ಪ್ರಯತ್ನ ಏನಿವತ್ತು ಮಂಜುರವರು ಪ್ರಾರಂಭ ಮಾಡಿದರೆ ಅದು ಬೇರೆ ಯುವಕರಿಗೂ ಕೂಡ ಆದರ್ಶ ಅಂತೇಳಿ ನಾವೆಲ್ಲ ಭಾವಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮರಾಯಪ್ಪನವರು ಕೂಡ ಇಲ್ಲೆಲ್ಲ ಬಂದು ಮುನ್ಸಿಪಾಲ್ಟಿಯವರು ಅವರೆಲ್ಲ ಬಂದು ಇದೆಲ್ಲರೂ ಕೂಡ ಇಲ್ಲಿ ವಾತಾವರಣವನ್ನ ಶುಚಿಗೊಳಿಸತಕ್ಕಂತ ಪ್ರಯತ್ನ ಪುರಸಭೆ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ನಾನು ಗೌರವವನ್ನ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಈವರವರಾಗಿರ್ತಕ್ಕಂಥ ದೊಡ್ಡ ಸಿದ್ದಪ್ಪನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಒಂದು ದಲಿತ ಸಮುದಾಯದ ಜನರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಬಂದಿರ್ತಕ್ಕಂಥ ಬಹಳ ಜನಕ್ಕೆ ಎಷ್ಟೋ ಜನಕ್ಕೆ ಆಹ್ವಾನ ಪತ್ರಿಕೆ ಕೊಟ್ಟೇ ಇಲ್ಲ. ಈ ರೀತಿಯ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಮಾಹಿತಿ ಸಿಕ್ಕೊಳ್ಳೆ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಹೌದಲ್ವಾ ಕಣಿಮೇನರೆ? ಆದ್ರಿಂದ ಸಮಾಜನು ಕೂಡ ಈ ರೀತಿಯ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಅನ್ನೋದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಏನು ಈ ಒಂದು ವಿವಾಹ ಬಹಳ ಯಶಸ್ಸು ಆಗ್ತದೆ ಮತ್ತೆ ಅವರು ಕೂಡ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ. ಮುಂದೆ ಅವರು ಸಮಾಜಕ್ಕೆ ಒಂದು ಹೊಸತನವನ್ನ ಪರಿಚಯಿಸಿರ್ತಕ್ಕಂಥದ್ದು ಒಂದು ಇತಿಹಾಸವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಅವರ ಬಂಧು ಬಳಗ ಅಭಿಮಾನಿಗಳು ಮತ್ತೆ ವಧುವರರು ಎಲ್ರಿಗೂ ಕೂಡ ಮತ್ತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ಆ ಜೊತೆನಲ್ಲಿ ಸಹಕರಿಸಿರ್ತಕ್ಕಂತ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಅವಕಾಶವನ್ನ ಕಲ್ಪಿಸಿದ್ದಕ್ಕೆ ಅವರಿಗೆ ವೈಯಕ್ತಿಕವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಶುಭವನ್ನ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.